ಎಲ್ಲರಿಗೂ ಶರಣು ಶರಣಾರ್ಥಿ. ಆತ್ಮೀಯರೆ, ಈ ದಿನ ಮಂಡಿ ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ, ಮಂಡಿ ನೋವಿಗೆ ಕಾರಣಗಳೇನು, ಇದಕ್ಕೆ ಯಾವ ರೀತಿ ನಾವು ಪಥ್ಯ ಮಾಡಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮಂಡಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕಾರಣ ವಾತವಿಕಾರ. ಇದು ವಾತಜ ಕಾಯಿಲೆ, ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಸಂಧಿಗತ ವಾತದಲ್ಲಿ ಈ ಕಾಯಿಲೆ ಹೆಚ್ಚು ಬರ್ತದೆ. ಈ ಕಾಯಿಲೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ವಾತ ಅಂತ ನಾನು ಹೇಳಿದೆ. ಅದರ ಜೊತೆ ಕೆಲವೊಮ್ಮೆ ಪಿತ್ತನೂ ಕೂಡ ಈ ಕಾಯಿಲೆಗೆ ಕಾರಣ ಆಗಿರ್ತದೆ. ಈ ವಾತ ಮತ್ತು ಪಿತ್ತ ಈ ದೋಷಗಳನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಮುಖ್ಯವಾಗಿ ಹಸಿ ಮೆಣಸಿನಕಾಯಿಯನ್ನು ನಾವು ವರ್ಜನೆ ಮಾಡಬೇಕಂದ್ರೆ ಬಿಡಬೇಕು. ಜೊತೆಗೆ ಆಲೂಗಡ್ಡೆ, ಬದನೆಕಾಯಿ, ಬೇಕರಿ ಪದಾರ್ಥಗಳು, ಫ್ರಿಜ್ನಲ್ಲಿರ್ತಕ್ಕಂಥ ಪದಾರ್ಥಗಳು, ಆಮೇಲೆ ಹಳಸಿದ ತಿಂಡಿಗಳು. ಈಗ ಹಳಸಿದ ತಿಂಡಿ ಅಂತ ಹೇಳಿದ್ರೆ ಆಹಾರ ತಯಾರು ಮಾಡಿ 4 ತಾಸು ಆದಮೇಲೆ ಅದು ಹಳಸೋಗ್ಬಿಡ್ತದೆ. ಮ್ಯಾಕ್ಸಿಮಮ್ 5 ತಾಸು ಒಳಗಡೆ ಅದನ್ನು ತಿನ್ನಬೇಕು. 4 ರಿಂದ 5 ತಾಸು ಒಳಗಡೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಮಾಡಿರೋದನ್ನು ಸಾಯಂಕಾಲ ತಿಂತೀವಿ. ಇದರಿಂದ ಆಮವಾತ ಅಂದರೆ ಹಳಸಿರ್ತಕ್ಕಂಥ ವಾಯು ಸೃಷ್ಟಿ ಆಗ್ತದೆ. ಇದು ನಮ್ಮ ಮಂಡಿ ನೋವಾಗಿರ್ಬೋದು, ಭುಜ ನೋವಾಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು, ಇದಕ್ಕೆ ಕಾರಣ ಆಗ್ತದೆ. ಹಾಗಾದರೆ ಇವೆಲ್ಲವುಗಳನ್ನು ಬಿಡಬೇಕು. ಇದಾದ ಮೇಲೆ ಮಂಡಿ ನೋವಿಗೆ ನಾವು ಮನೆಮದ್ದುಗಳನ್ನು ಏನು ಬಳಸ್ಬೋದು? ಬಹಳ ಮುಖ್ಯವಾಗಿ ನುಗ್ಗೆ ಸೊಪ್ಪು, ಅದರ ಜೊತೆಗೆ ಹರಳೆಲೆ, ಅದರ ಜೊತೆಗೆ ಎಕ್ಕದೆಲೆ. ಈ ಮೂರು ಎಲೆಯನ್ನು ಚೆನ್ನಾಗಿ ಹರಳೆಣ್ಣೆಯಲ್ಲಿ ಬೇಯಿಸ್ಬೇಕು. ಇದನ್ನು ಚೆನ್ನಾಗಿ ಹೆಚ್ಚಾಕಿ ಹರಳೆಣ್ಣೆಯಲ್ಲಿ ಬೇಯಿಸ್ಬೇಕು. ಬೇಯಿಸಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಮೊಣಕಾಲು ನೋವು ಇರ್ತದಲ್ವ, ಅಲ್ಲಿ ಇದನ್ನು ಬೇಯಿಸಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಉಜ್ಜಬೇಕು. ಚೆನ್ನಾಗಿ ಪಲ್ಯ ಥರ ಮಾಡಬೇಕು, ಅದನ್ನು ಪಲ್ಯ ಥರ ಮಾಡಿ ಅದರಲ್ಲಿ ಸ್ವಲ್ಪ ಎಣ್ಣೆನೂ ಇರ್ತದಲ್ವ, ಆ ಸೊಪ್ಪಿನ ಜೊತೆಗೆ ಮೊಣಕಾಲನ್ನ ಉಜ್ಜಬೇಕು. ಚೆನ್ನಾಗಿ ಉಜ್ಜಬೇಕು. ಉಜ್ಜಿ ಉಜ್ಜಿ ಮೊಣಕಾಲು ಬಿಸಿ ಬರಬೇಕು, ಹಾಗೆ ಉಜ್ತಾ ಇರಬೇಕು 1.25 ಗಂಟೆವರೆಗೂ. ಅದರಲ್ಲಿ ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ನೀವು ಜಜ್ಜಿ ಹಾಕೋಬೋದು. ಚೆನ್ನಾಗಿ ಉಜ್ತಾ ಹೋಗಬೇಕು. ಹೀಗೆ ಉಜ್ತಾ 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 ಬಂದರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆ ಶಾಖ ಉತ್ಪತ್ತಿಯಾಗಿ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ವಾತ ಕಡಿಮೆ ಆಗ್ತಾ ಬರ್ತದೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಬರ್ತದೆ. ಅಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರುತ್ತೆ. ಆ ಕಾರ್ಟಿಲೇಜ್ ಮತ್ತೆ ಪುನರುತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈ ಮಗಜ್ ಅಂತ ಒಂದು ಬೀಜ ಬರ್ತದೆ, ಆ ಬೀಜ ಅದರ ಜೊತೆಗೆ ಎಳ್ಳು. ಮಗಜ್ ಅಂತಕ್ಕಂಥ ಬೀಜ ಏನಿದೆ ಅಲ್ವ, ಅದನ್ನು 1 ಗ್ರಾಮ್ ತಗೊಳ್ಳಿ, 1 ಗ್ರಾಮ್ ಎಳ್ಳು ತಗೊಳ್ಳಿ, 1 ಗ್ರಾಮ್ ಏನು ತಗೋಬೇಕು ಅಂತೇಳಿದರೆ ಈ ತುಳಸಿ ಎಲೆ 10 ಗ್ರಾಮ್ ತುಳಸಿ ಎಲೆ. ಈ ಮೂರನ್ನು ಚೆನ್ನಾಗಿ ಸೇರಿಸಿ ಅದನ್ನು ಚೆನ್ನಾಗಿ ಜಜ್ಜಬೇಕು, ಚಟ್ನಿ ಮಾಡಬೇಕು. ಇದನ್ನು ಜಜ್ಜಿ ಚಟ್ನಿ ಮಾಡಿ ಇದನ್ನು 3 ಭಾಗ ಮಾಡಬೇಕು. ಊಟಕ್ಕಿಂತ 1/2 ಗಂಟೆ ಮೊದಲು 1 ಭಾಗ ತಿನ್ನಬೇಕು. ಊಟದ ಜೊತೆಗೆ 1 ಭಾಗ ತಿನ್ನಬೇಕು. ಊಟ ಆಗಿ 1/2 ಗಂಟೆ ಆದಮೇಲೆ 1 ಭಾಗ ತಿನ್ನಬೇಕು. ಹೀಗೆ ಈ 3 ಭಾಗವನ್ನು ತಿನ್ನಬೇಕು. ಇದನ್ನು ದಿನಕ್ಕೆ ಒಂದೇ ಸರಿ ತಿನ್ನಬೇಕು. ಹೀಗೆ ತಿಂತಾ ಬಂದರೆ ನಿಮ್ಮ ಮಂಡಿ ನೋವಿನ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತದೆ. ಕೆಲವು ಜನರಲ್ಲಿ ಪಿತ್ತ ವೃದ್ಧಿ ಇರ್ತದೆ, ಅಂದರೆ ಹೀಟ್ ಜಾಸ್ತಿ ಇರ್ತದೆ. ಅವರು 10 ಗ್ರಾಮ್ ತುಳಸಿ ಎಲೆಕ್ಕಿಂತ ಬದಲು 5 ಗ್ರಾಮ್ ಹಾಕೋಬೋದು. ಯಾರಿಗೆ ಪಿತ್ತ ಜಾಸ್ತಿ ಇರ್ತದೆ, ಹೀಟ್ ಪ್ರಕೃತಿ ಇರ್ತದೆ, ಅವರು 5 ಗ್ರಾಮನ್ನು ಮಾತ್ರ ಹಾಕೋಬೋದು. ಹೀಗೆ ಇದನ್ನು ನೀವು ಸೇವನೆ ಮಾಡ್ತಾ ಹೋಗ್ಬೇಕು. ಇದು ಸ್ವರಸ ಕಾನ್ಸೆಪ್ಟಲ್ಲಿ ತುಂಬ ಅದ್ಭುತವಾಗಿ ನಿಮಗೆ ಬೇಗನೆ ಪರಿಹಾರ ಬೀರ್ತದೆ. ಸ್ವರಸ ಅಂದರೆ ಆಗಲೇ ಔಷಧಿಗಳನ್ನ ಜಜ್ಜಿ ರೆಡಿ ಮಾಡೋದಕ್ಕೆ ಸ್ವರಸ ಅಂತ ಕರೀತಾರೆ. ಅದು ರಸವನ್ನು ಆವಾಗಲೇ ಬಿಟ್ಬಿಡ್ತದೆ, ಅಂದರೆ ಅದನ್ನು ಸ್ಟೋರ್ ಮಾಡಲ್ಲ ನಾವು. ಹೀಗೆ ನೀವು ಮಾಡ್ತಾ ಹೋಗಿ. ಜೊತೆಗೆ ಕ್ಯಾಲ್ಸಿಯಂ ಕೊರತೆಗೆ ನೀವು ಕ್ಯಾಲ್ಸಿಯಂ ಮಾತ್ರೆಯನ್ನು ತೆಗೆದುಕೊಳ್ಳಬೇಡಿ. ಮಂಡಿ ನೋವು ಕ್ಯಾಲ್ಸಿಯಂ ಕೊರತೆಯಿಂದನೂ ಬಂದಿರ್ತದೆ. ಹಾಗೆ ಆ ಕ್ಯಾಲ್ಸಿಯಂ ಕೊರತೆಯನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ, ಪ್ರತಿದಿನ ನೀವು ಬಿಟ್ಟು ಬಿಡದೆ 1 ಸರಿನಾದರೂ ನುಗ್ಗೆ ಸೊಪ್ಪನ್ನು ತಿನ್ನಬೇಕು. ಪ್ರತಿದಿನ ನುಗ್ಗೆ ಸೊಪ್ಪು 1 ಬಾರಿ ತಿನ್ನಬೇಕು. 1 ತಿಂಗಳವರೆಗೂ ನುಗ್ಗೆ ಸೊಪ್ಪನ್ನು ತಿನ್ನಬೇಕು. ಇದರ ಜೊತೆಗೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, 1 ಗ್ಲಾಸ್ ನಾಟಿ ಹಸುವಿನ ಹಾಲಿನಲ್ಲಿ 1 ಚಮಚ ತುಪ್ಪವನ್ನು ಸೇರಿಸಿ ಕುಡಿಬೇಕು. ಇದಿಷ್ಟು ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ನಿಮ್ಮ ಮಂಡಿ ನೋವು
ಕೇವಲ ಒಂದರಿಂದ ಹೆಚ್ಚಂದರೆ ಎರಡು ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ವಾಸಿ ಆಗ್ತದೆ. ಇದಕ್ಕೂ ಆಗಿಲ್ಲ ಅಂದರೆ ಅಲ್ಲಿ ಡ್ಯಾಮೇಜಸ್ ಜಾಸ್ತಿ ಇರ್ತದೆ, ಒಳಗಡೆ ದೋಷಗಳು ಇಂಬ್ಯಾಲೆನ್ಸ್ ಆಗಿರ್ತವೆ. ಅದಕ್ಕಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಆಶ್ರಮದಲ್ಲಿ ಪತ್ರಪಿಂಡ ಸ್ವೇದ ಮತ್ತು ಜಾನುಬಸ್ತಿ ಅಂತ ಚಿಕಿತ್ಸೆ ಮಾಡ್ತೇವೆ, ಬಸ್ತಿ ಕರ್ಮ ಅಂತ ಮಾಡ್ತೇವೆ. ಇವುಗಳನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಮಂಡಿ ನೋವಿನ ಸಮಸ್ಯೆ ಆಪರೇಷನ್ ಇಲ್ಲದೆ ನಿವಾರಣೆ ಆಗ್ತದೆ. ಭಾಳ ಜನರು ಆಪರೇಷನ್ ಮಾಡಿ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ ಮೇಲೆ ನಡೆಯೋದೇ ಬಂದಾಗ್ತದೆ. ವಾಜಪೇಯಿ ಅವ್ರಿಗೆ ನೋಡಿ, ನೀ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಓಡಾಡಲಿಕ್ಕೆ ಆಗಲಿಲ್ಲ. ಎಲ್ಲಿ ಬೇರೆ ದೇಶದಿಂದ ಡಾಕ್ಟರ್ ಬಂದು ಮಾಡಿದರು, ಮತ್ತು ಅಷ್ಟು ಪ್ರಧಾನಮಂತ್ರಿಗಳಿಗೆ ದೊಡ್ಡ ಸ್ಪೆಷಲ್ ಡಾಕ್ಟರ್ ಬಂದು ಮಾಡಿದರೂ ಕೂಡ ಅವ್ರಿಗೆ ತೊಂದರೆ ಆಯಿತು. ಅದಕ್ಕೆ ಎಲ್ಲದಕ್ಕೂ ಸರ್ಜರಿನೇ ಪರಿಹಾರ ಅಲ್ಲ, ಅದನ್ನು ನಾವು ಮನೆಯಲ್ಲೇ ಪರಿಹರಿಸ್ಕೊಳ್ಬೋದು, ಆಯುರ್ವೇದ ಚಿಕಿತ್ಸೆಯಲ್ಲಿ ಪರಿಹರಿಸ್ಕೊಳ್ಬೋದು, ಕೆಲವೊಂದಿಷ್ಟು ಯೋಗ ಅಭ್ಯಾಸದಲ್ಲೂ ಕೂಡ ನಿಮ್ಮ ಮಂಡಿ ನೋವನ್ನು ನೀವು ಪರಿಹಾರ ಮಾಡ್ಕೋಬೋದು. ಆದ್ಮೇಲೆ ಯಾವುದೇ ಕಾರಣಕ್ಕೂ ಮೊಣಕಾಲಿಗೆ ಸರ್ಜರಿಯನ್ನು ಮಾಡಿಸ್ಬೇಡಿ ಅಂತ ನನ್ನ ಸಲಹೆ. ಯಾಕಂದರೆ ಸರ್ಜರಿ ಬಹಳ ಫೇಲ್ ಆಗ್ತವೆ. ಇದಿಷ್ಟನ್ನು ಮಾಡಿ ಗುಣ ಆಗಲಿಲ್ಲ ಅಂತಂದರೆ ನಮ್ಮನ್ನು ನೀವು ಸಂಪರ್ಕ ಮಾಡಿದ್ರೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಲಾಗ್ತದೆ. ಜೊತೆಗೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ನಮ್ಮ ಆಶ್ರಮದಲ್ಲಿ ಉಚಿತವಾಗಿ ಪಂಚಕರ್ಮ ತರಬೇತಿಯನ್ನು ಕೊಡಲಾಗ್ತದೆ, ಸರ್ಟಿಫಿಕೇಷನ್ ಕೊಡಲಾಗ್ತದೆ. ಆಮೇಲೆ 3 ತಿಂಗಳಾದಮೇಲೆ ಅವರಿಗೆ ಜಾಬ್ ಸಿಗ್ತದೆ, 10-15 ಸಾವಿರ ರೂಪಾಯಿ ಸ್ಯಾಲ್ರಿನೂ ಕೂಡ ಸಿಗ್ತದೆ. ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಿ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.